ಚತುರ್ಥಿಗೆ ವಿಭಿನ್ನ ರೀತಿಯ ಗಣೇಶನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ಪುನಸ್ಕಾರಗಳನ್ನು ಕೈಗೊಳ್ಳಲಾಗುತ್ತದೆ. ಬೆಂಗಳೂರಿನ ಜೆಪಿ ನಗರದ ಪುಟ್ಟೇನಹಳ್ಳಿಯಲ್ಲಿರುವ ಶ್ರೀ ಸತ್ಯ ಗಣಪತಿ ದೇವಸ್ಥಾನ ದೇಶದಲ್ಲೇ ಮೊದಲ ಬಾರಿಗೆ ಕೋಟಿ ಕೋಟಿ ಮೌಲ್ಯದ ನೋಟು ಮತ್ತು ನಾಣ್ಯಗಳನ್ನು ದೇವಸ್ಥಾನವನ್ನು ಅಲಂಕರಿಸಿದ್ದು ದೇಶದ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ.
ಪ್ರತಿ ವರ್ಷ ವಿಭಿನ್ನ ರೀತಿಯಲ್ಲಿ ಮಾಡುವಂತ ಅಲಂಕಾರ ನಮಗೆ ಅಭ್ಯಾಸ ಆಗಿದೆ. ಈ ಸರಿ 3 ತಿಂಗಳಿಂದೇನೆ ನಮ್ಮ ಟ್ರಸ್ಟ್ ಮೆಂಬರ್ಸ್ ಎಲ್ಲ ಸೇರಿ ಪ್ಲಾನ್ ಮಾಡಿದ್ವಿ ನೋಟು ಕಾಯಿನ್ಸ್ ಮಾಡೋಣ. ಆ ಮಾಡಿದ ಆ ಡಿಸಿಷನ್ ಮಾಡಿದ ತಕ್ಷಣ ನಾವು ಪ್ರಚಾರ ಮಾಡಿದ್ವಿ ಭಕ್ತಾದಿಗಳಿಗೆ. ಇಲ್ಲಿ ನಮ್ಮ ಸುತ್ತಮುತ್ತ ಫಿಲಮ್ ಸ್ಟಾರ್ಸ್ ಇದ್ದಾರೆ ಅವ್ರಿಗೆಲ್ಲ ಭಕ್ತಾದಿಗಳು ಮಾಡಿದಾಗ ಪ್ರತಿಯೊಬ್ಬರು 50,000, 1,00,000, 2,00,000 ಈ ತರ ಕೊಟ್ಟುಕೊಂಡು ಮುಖ್ಯಲ್ಲಿ ಎಂಟ್ರಿ ಮಾಡಿ ಅವರೆಲ್ಲ ಕೊಟ್ಟಿರುವಂತಹ ಹಣದಲ್ಲಿ ಇವತ್ತು ಅಲಂಕಾರ ಮಾಡಿರಬಹುದು. ಈ ಅಲಂಕಾರದಲ್ಲಿ 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಕಾಯಿನ್ಸ್ ಇದೆ. ಆ 3 ಕಾಯಿನ್ಸು 52 ಲಕ್ಷ ರೂಪಾಯಿ ಆಗುತ್ತೆ. ಹಾಗೆ ನೋಟ್ಸ್ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100, 200, 500 ಹಾಗೂ 2,000 ಇದೆಲ್ಲ ಸೇರಿ 2,00,000,000 ಇದು ಹೇಳಿದ್ದಿಷ್ಟೇ. ನಮಗೆ 2 ಕಣ್ಣು ಸಾಲಲ್ಲ, ದೇವ್ರು ಹತ್ಕೊಂಡು ಕೊಡಬೇಕಾಯ್ತು. ಇನ್ ವರ್ಷ ವಿಭಿನ್ನವಾಗಿ ಇರುತ್ತೆ, ಬಟ್ ಸೇಮ್ ಇದೆ. ಒಂದು ವಿಶೇಷ ಏನಂತಂದ್ರೆ 150 ಜನ 20 ದಿನ ಮಾಡಿರುವಂತ ಕೆಲಸ. ಈ 20 ದಿನದಲ್ಲೂ 25 ಕ್ಯಾಮ್ರಾ ಸರ್ಪಗಾವಲು ಅಂತ ಹೇಳ್ತೀವಿ, ಕ್ಯಾಮ್ರಾದ ಸರ್ಪಗಾವಲಲ್ಲಿ 50 ಜನ ಟ್ರಸ್ಟ್ ಮೆಂಬರ್ಸ್ ಇದ್ರಗಳಲ್ಲಿ ಬೆಳಗ್ಗೆ ರಾತ್ರಿ ಮಾಡಿರುವಂತ ಕೆಲಸ. ನೋಟ್ಗಳಿಗೆ ಯಾವುದೇ ಕಾರಣಕ್ಕೂ ಒಂದು ತುದು ಒಂದು ಹೋಲು ಆಗಿಲ್ಲ, ಒಂದು ಗಮ್ ಆಗಲಿ ಯಾರು ಬಿದ್ದುಕೊಂಡಿಲ್ಲ. ಅಷ್ಟು ಕಷ್ಟ ಬಿದ್ದು ಮಾಡಿರುವಂತ ಕೆಲಸ. I feel really nice seeing the decoration and stuff. It's completely different. It does not like any other decoration just with flowers or fruits or anything. This time I've used note and coins, so I feel really nice to see the decoration. This is like the first time I'm seeing something like this. So thank you so much, Mohan Raj uncle, for planning such a nice decoration.